ಎಲ್ಲರಿಗೂ ನಮಸ್ಕಾರ. ನಾವೇನಾದ್ರೂ ಒಂದು ಗೇಮ್ ನೋಡ್ತಾ ಇರಬೇಕಾದ್ರೆ ಈ ಗೇಮ್ ಯಾಕೆ ಈ ಥರ ಇದೆ, ರೂಲ್ಸ್ ಯಾರು ಮಾಡಿರ್ಬೋದು, ಈ ಗೇಮ್ ಯಾರು ಕಂಡಿಡ್ದಿರ್ತಾರೆ ಅನ್ನುವ ಪ್ರಶ್ನೆ ಒಂದೊಂದ್ಸಲಿ ನಮಗೆ ಕಾಡುತ್ತೆ. ಅದರಿಂದ ನಾವೇನಾದ್ರೆ ಕಥೆಯನ್ನು ತಿಳ್ಕೊಂಡಾಗ ಈ ಗೇಮಿಂದ ಇಷ್ಟು ದೊಡ್ಡ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕತೆ ಇತ್ತಾ ಅಂತ ತಿಳ್ಕೊಂಡಾಗ ಒಂದು ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಇವತ್ತು ಟೇಬಲ್ ಟೆನ್ನಿಸ್ ಅನ್ನುವ ಗೇಮಿಂದ ಒಂದು ಚಿಕ್ಕ ಕತೆ ಇದೆ, ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ನೋಡೋಣ. ಟೇಬಲ್ ಟೆನ್ನಿಸ್ ನೀವು ನೋಡಿದ್ರೆ ಒಂದು ದೊಡ್ಡ ಮೈದಾನದಲ್ಲಿ ಆಡುವಂತಹ ಒಂದು ಗೇಮ್. ಅವ್ರು ನೆಟ್ ಹಾಕಿ ಆ ಕಡೆ ಈ ಕಡೆ 4 ಜನ ಕೂಡ ಆಡ್ಬೋದು ಆ ಗೇಮ್ನ. ಬಾಲ್ನ ದೊಡ್ಡ ಬ್ಯಾಟರ್ ಇಟ್ಕೊಂಡು ಪಾಸ್ ಮಾಡ್ತಾರೆ, ಅದನ್ನೇ ಒಂದು ರೂಮಲ್ಲಿ ಆಡಬೇಕು ಅಂತ ನಾವು ಡಿಸೈನ್ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಡಿಸೈನ್ ಮಾಡಿ ಬಂದಿರುವಂತಹ ಗೇಮ್ ಟೇಬಲ್ ಟೆನ್ನಿಸ್. ಇವಾಗ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಮಧ್ಯೆ ಒಂದು ನೆಟ್ ಹಾಕಿ ಆ ಕಡೆ ಈ ಕಡೆ ಬ್ಯಾಟ್ನ ಚಿಕ್ಕದಾಗೆ ಕೊಟ್ಟು ಬಾಲ್ನ ಪಾಸ್ ಮಾಡಿ ನೀವು ಬಾಲ್ ಬರಬೇಕಾದ್ರೆ ಹೊಡಿಬೇಕು ಅಂತ ಹೇಳಿದ್ರೆ ಯಾವ ಥರ ಒಂದು ಗೇಮ್ ಇರುತ್ತೋ ಅದೇ ರೀತಿ ಟೇಬಲ್ ಟೆನ್ನಿಸ್ ಗೇಮ್ ಬರುತ್ತೆ. ಇಂಗ್ಲೆಂಡಲ್ಲಿ ದೊಡ್ಡ ಟೆನ್ನಿಸ್ ಗೇಮ್ ತುಂಬ ಫೇಮಸ್, ಅವ್ರು ಯಾವಾಗಲೂ ಆ ಗೇಮ್ ಆಡ್ತಾನೆ ಇರ್ತಾರೆ. ಸರಿ, ವಿಂಟರ್ ಟೈಮಲ್ಲಿ ತುಂಬ ಚಳಿ ಇರೋದಕ್ಕೋಸ್ಕರ ಆಚೆ ಹೋಗಿ ಆ ದೊಡ್ಡ ಗೇಮ್ ಆಡೋಕ್ಕಾಗಲ್ಲ. ಸರಿ, ಈ ಟೇಬಲ್ ಟೆನ್ನಿಸ್ ಆ ದೊಡ್ಡ ಗೇಮ್ ಟೆನ್ನಿಸ್ನ ಟೇಬಲ್ ಟೆನ್ನಿಸ್ ಆಗಿ ಕನ್ವರ್ಟ್ ಮಾಡಿ ರೂಮ್ ಒಳಗೆ ಆಡೋ ಥರ ಇದ್ದಿದ್ರೆ ಹೆಂಗೆ ಅಂತ ಯೋಚನೆ ಮಾಡಿ ಅವ್ರ ಡೈನಿಂಗ್ ರೂಮ್ನ ಒಂದು ಸೆಟ್ ಮಾಡಿದ್ರಂತೆ. ಅದೇ ಥರ ಒಂದು ಟೇಬಲ್ ಆ ಕಡೆ ಈ ಕಡೆ ಆಚೆ ನಿಂತ್ಕೊಬೇಕು. ಆ ಮಧ್ಯೆ ನೆಟ್ಟು ಈಗ ಅದು ಇಟ್ಟಿರೋದು ರೂಲ್ಸಿಗೋಸ್ಕರ ಮೊದಲು ಬುಕ್ಸ್ ಮಧ್ಯೆ ಇಟ್ಟು ಒಂದು ರಬ್ಬರ್ ಬಾಲಲ್ಲಿ ಮತ್ತು ಬ್ಯಾಟ್ ಆ ಬ್ಯಾಟ್ ಬಂದು ಬರೀ ವುಡನ್ ಬ್ಯಾಟ್ ಅಂತ ಹೇಳ್ತಾರೆ. ಈಗ ಟೇಬಲ್ ಟೆನ್ನಿಸ್ ಅಂತ ಹೆಸರಿದೆ, ಮೊದಲು ಅದಕ್ಕೆ ಪಿಂಗ್ ಪಾಂಗ್, ಆಮೇಲೆ ರಾಯಲ್ ಗೇಮ್, ಪಾರ್ಲರ್ ಗೇಮ್ ಮತ್ತೆ ಇನ್ನೂ ಎಷ್ಟೊಂದು ಹೆಸರುಗಳೆಲ್ಲ ಅದಕ್ಕಿತ್ತು. ಯಾಕೆ ಈ ಥರ ಎಷ್ಟೊಂದು ಪಿಂಗ್ ಪಾಂಗ್ ಅನ್ನೋ ಹೆಸರೆಲ್ಲ ಬಂತು ಅದಕ್ಕೆ ಅಂತ ನೋಡಿದ್ರೆ, ಇವಾಗ ಬ್ಯಾಟ್ ಬಾಲ್ ಟಚ್ ಆಗಬೇಕಾದ್ರೆ ಆಗುವ ಶಬ್ದದಿಂದ ಇಟ್ಕೊಂಡು ಆ ಹೆಸರನ್ನೆಲ್ಲ ಅವರು ಇಟ್ಕೊಂಡು ಕರಿತಿದ್ರಂತೆ. ಇದು ತುಂಬ ಫೇಮಸ್ ಆಗಕ್ಕೆ ಶುರು ಆಯಿತು, ಯಾಕಂದರೆ ಮನೆಯಲ್ಲೇ ಈಸಿಯಾಗಿ ಡಿನ್ನರ್ ಮುಗಿಸಾದ್ಮೇಲೆ ಟೈಮ್ ಪಾಸಿಗೆ ಆಡುವಂತಹ ಗೇಮ್ ಆಗಿದ್ದಕ್ಕೋಸ್ಕರ ಇದು ಇಂಗ್ಲೆಂಡಲ್ಲಿ ಜಾಸ್ತಿ ಫೇಮಸ್ ಆಯಿತು. ಆಮೇಲೆ ಬೇರೆ ಪ್ರದೇಶಕ್ಕೂ ಹಾಗೆ ಹರಡಕ್ಕೆ ಶುರು ಆಯಿತು. ಕೊನೆಗೆ ಟೇಬಲ್ ಟೆನ್ನಿಸ್ಗೆ ಅಸೋಸಿಯೇಷನ್ ಎಲ್ಲ ಕ್ರಿಯೇಟ್ ಆಗಿ ಸರಿ ಒಂದು ಟೂರ್ನಮೆಂಟ್ ಇಡೋಣ ಅಂತ ಟೂರ್ನಮೆಂಟ್ ಇಡ್ತಾರೆ 1921 ಅಲ್ಲಿ. ಅವಾಗ 300 ಮೆಂಬರ್ಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರಂತೆ. ಹಾಗೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗಿ ದೊಡ್ಡ ದೊಡ್ಡ ಕಾಂಪಿಟೇಷನ್ಗೆ ಟೂರ್ನಮೆಂಟ್ಸ್ಗೆಲ್ಲ ಜಾಸ್ತಿ ಆಯಿತು. 1952 ಅಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ನಡೆಯುತ್ತೆ. ಅವಾಗ ಜಪಾನ್ ಪ್ಲೇಯರ್ ಹಿರೋಜಿ ಸತೋ ಅನ್ನೋರು ಕಾಂಪಿಟೇಷನ್ ಒಳಗೆ ಬರ್ತಾರೆ. ಅವ್ರು ಜಾಸ್ತಿ ಮೆಡಲ್ ಎಲ್ಲ ವಿನ್ ಮಾಡಿರುವಂತಹ ಒಂದು ಪ್ಲೇಯರ್ ಆಗಿರ್ತಾರೆ. ಈ ಕಾಂಪಿಟೇಷನಲ್ಲಿ ಇನ್ನೂ ಜಾಸ್ತಿ ಆಗಿ ಹೊಡೆದು ಎಲ್ಲರನ್ನು ಡಿಫೀಟ್ ಮಾಡ್ತಾರೆ. ಇವರು ಉಪಯೋಗಿಸಿದ ಬ್ಯಾಟ್ ಸ್ವಲ್ಪ ವ್ಯತ್ಯಾಸವಾಗಿತ್ತಂತೆ. ಆ ಬ್ಯಾಟ್ ಮೇಲೆ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಎರಡು ಮಿಕ್ಸ್ ಮಾಡಿ ಹೊಟ್ಟಿದ್ರೆ ಶೈನಿಂಗ್ ಆಗಿ ಹೆಂಗಿರುತ್ತೋ ಆ ಥರ ಇರುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ, ಇದು ವ್ಯತ್ಯಾಸವಾಗಿದೆಯಲ್ಲ ಈ ಬ್ಯಾಟು. ಮತ್ತು ಆ ಸ್ಪಾಂಜ್ ಬ್ಯಾಟು ಬಾಲ್ ಮೇಲೆ ಜಾಸ್ತಿ ಸ್ಪಿನ್ ಆಗಿ ಅವ್ರು ಹೆಂಗೆ ಅನ್ಕೊಂತಾರೋ ಆ ಥರ ರೀತಿಯಲ್ಲೆಲ್ಲ ಹೋಗೋಕ್ಕೆ ಶುರು ಆಯ್ತಂತೆ. ಈ ಬ್ಯಾಟ್ ಈ ಥರನೇ ಟೇಬಲ್ ಟೆನ್ನಿಸ್ಗೆ ಯಾವಾಗಲೂ ಇಟ್ಟರೆ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ನಾವು ಈಗ ಯೂಸ್ ಮಾಡ್ತಿರುವ ಟೇಬಲ್ ಟೆನ್ನಿಸ್ ಬ್ಯಾಟ್ ಅವ್ರ ಕಡೆಯಿಂದ ಇನ್ಸ್ಪೈರ್ ಆಗಿ ಬಂದಿರುವಂತಹ ಒಂದು ಬ್ಯಾಟ್. ಇದನ್ನು 1988 ಅಲ್ಲಿ ಟೇಬಲ್ ಟೆನ್ನಿಸ್ ಅನ್ನುವ ಒಂದು ಗೇಮ್ ಒಲಿಂಪಿಕ್ಸ್ಗೆ ಇನ್ಕ್ಲೂಡ್ ಮಾಡ್ತಾರೆ. ಈ ಒಲಿಂಪಿಕ್ಸಲ್ಲಿ ಚೈನಾ ಯಾವಾಗಲೂ ಜಾಸ್ತಿ ಮೆಡಲ್ ವಿನ್ ಮಾಡಿದೆ, 28 ಗೋಲ್ಡ್ ಮೆಡಲ್ ಚೈನಾ ಹತ್ರ ಇದೆ. ಮತ್ತು ಕೊರಿಯನ್ ಅದ್ರ ಕೆಳಗೆ ಬರ್ತಾರೆ. ಏಷ್ಯನ್ ಕಂಟ್ರೀಸಲ್ಲಿ ಗೇಮ್ ತುಂಬ ಫೇಮಸ್. ಡಿನ್ನರ್ ಮುಗಿಸಿ ಆಡೋಣ ಒಂದು ಟೈಮ್ ಪಾಸ್ಗೆ ಅಂತ ಕಂಡಿಡ್ದಿರುವಂತಹ ಒಂದು ಗೇಮ್ ಒಲಿಂಪಿಕ್ಸಲ್ಲಿ ಒಂದು ಸ್ಪೆಷಲ್ ಟೂರ್ನಮೆಂಟ್ ಆಗಿ ಕನ್ವರ್ಟ್ ಆಗಿರೋದು ಆಶ್ಚರ್ಯ ಅಂತ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋ ನೀವು